ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳುತ್ತಾ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ ಇದು ರಿಕ್ವೆಸ್ಟ್ ವಿಡಿಯೋ ಅಂತ ಹೇಳ್ತೀನಿ. ಒಂದು ಇಬ್ಬರಿಂದ ಮೂರು ಜನ ಹೆಣ್ಮಕ್ಕಳು ಗುರುವಾರ ಹೆಣ್ಮಕ್ಕಳು ತಲೆಗೆ ಸ್ನಾನ ಮಾಡಬಹುದಾ ಅಂತ ಈ ಕ್ವಶನ್ನ ಇಟ್ಟು ಒಂದು ಕಮೆಂಟ್ಸ್ನ ಮಾಡಿದ್ದಾರೆ ಮೆಸೇಜ್. ಅವರಿಗೆ ವಿಡಿಯೋ ಮೂಲಕ ತಿಳಿಸುವಂಥದ್ದನ್ನು ಮಾಡ್ತೀನಿ. ಹಾಗೆ ನಾಮಲೇಖನ ಪುಸ್ತಕ 108 ಜನರಿಗೆ ಕಳಿಸುವಂಥ ವಿಡಿಯೋ ನೀವೆಲ್ಲರೂ ನೋಡಿ, ತುಂಬ ಜನ ವಿಳಾಸನೂ ಕೂಡ ಕಳಿಸಿ ಮತ್ತೆ ಮೆಸೇಜ್ ಮಾಡ್ತಾ ಇದ್ದೀರಾ, ನಾಮಲೇಖನ ಪುಸ್ತಕ ಪೋಸ್ಟ್ ಮಾಡಿದ್ದೀರಾ ಕಳಿಸಿದ್ದೀರಾ ಅಂತ ಹೇಳಿ ಟೆಲಿಗ್ರಾಮಲ್ಲೂ ಕೂಡ ಕೇಳ್ತಾ ಇದ್ದೀರಾ, ಹಾಗೆ ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಅದರ ಸಂಪೂರ್ಣ ಮಾಹಿತಿನ ನಾನು ವಿಡಿಯೋ ಲಾಸ್ಟಲ್ಲಿ ಕೊಡುವಂಥದ್ದನ್ನು ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಆರಾಧಕರಾದ ಇವರು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಇದ್ದರೂ ಶಾಸ್ತ್ರೋಕ್ತವಾಗಿ ಅತಿ ಶೀಘ್ರದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ಎಂತಹ ಕಠಿಣ ಸಮಸ್ಯೆಗಳು ಇದ್ದರೂ ಒಮ್ಮೆ ಇವರನ್ನು ಸಂಪರ್ಕಿಸಿ ಅಥವಾ ಫೋನಿನ ಮುಖಾಂತರನೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರುಗಳನ್ನು ಒಮ್ಮೆ ಸಂಪರ್ಕಿಸಿ ನೀವು ಬಯಸುವಂತಹ ನೆಮ್ಮದಿ ಜೀವನ ನಿಮ್ಮದಾಗಲಿ. ಇವತ್ತು ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು ನಿಮಗೆ ಗೊತ್ತಾಗಿದೆಯಲ್ವಾ, ಗುರುವಾರ ಹೆಣ್ಮಕ್ಕಳು ತಲೆಗೆ ಸ್ನಾನ ಮಾಡಬಹುದಾ. ಗುರುವಾರ ವ್ರತನ ಶುರು ಮಾಡ್ತಾ ಇದ್ದೀವಿ, ಹೇಗೆ ತಲೆಗೆ ಸ್ನಾನ ಮಾಡ್ದೇ ಇರೋದು ಅಂತಲೂ ಕೂಡ ಈ ಪ್ರಶ್ನೆ ನಮ್ಮನ್ನೆಲ್ಲ ಕೂಡ ಕಾಡುತ್ತಲ್ವಾ. ಸ್ನೇಹಿತರೆ, ವಿಶೇಷವಾಗಿ ಕೆಲವು ದಿನಗಳು ಗುರುವಾರ ಹೆಣ್ಮಕ್ಕಳು ತಲೆಗೆ ಸ್ನಾನ ಮಾಡಬಾರ್ದು. ಅಂದರೆ ಸಂಕ್ರಮಣ, ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ವಿಶೇಷ ದಿನಗಳು ಗುರುವಾರ ಬಂದಾಗ ಖಂಡಿತವಾಗಲೂ ಕೂಡ ಆ ದಿನ ವ್ರತನೂ ಕೂಡ ಶುರು ಮಾಡಬಾರ್ದು, ಅಂದು ಹೆಣ್ಮಕ್ಕಳು ತಲೆಗೆ ಸ್ನಾನ ಮಾಡಬಾರ್ದು. ಇಂದಿನ ಗುರುವಾರ ವ್ರತ ಮಾಡಿರ್ತೀವಿ, ಮುಂದಿನ ಗುರುವಾರ ಸಂಕ್ರಮಣ ಬಂದಿರಬಹುದು, ಏಕಾದಶಿ ಬಂದಿರಬಹುದು, ಇಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆನೋ ಹುಣ್ಣಿಮೆ ಏನಾದರೂ ಕೂಡ ಬಂದಿರುತ್ತೆ, ಹೇಗೆ ಅಂತ ನೀವು ಕೇಳಬಹುದು. ಆ ಗುರುವಾರ ನೀವು ಮಾಡಬಾರ್ದು, ಮುಂದಿನ ಗುರುವಾರ ನೀವು ಅದನ್ನು ಮುಂದುವರಿಸಬಹುದಾಗಿದೆ. ಶುಕ್ರವಾರ ಅಂತೂ ಸುಮಂಗಲಿಯರು ಮುತ್ತೈದೆ ಹೆಣ್ಮಕ್ಕಳು ಕಂಪಲ್ಸರಿ ಶುಕ್ರವಾರ ತಲೆಗೆ ಎಣ್ಣೆನ ಹಚ್ಚಬಾರ್ದು, ತಲೆಗೆ ಸ್ನಾನ ಮಾಡಿ ನಾವು ದೇವರನ್ನ ಆರಾಧಿಸುವಂಥದ್ದನ್ನು ಖಂಡಿತ ಮಾಡಬೇಕು. ಗುರುವಾರ ಆದಷ್ಟು ತಲೆಗೆ ಹೆಣ್ಮಕ್ಕಳು ಸ್ನಾನ ಮಾಡದೇ ಇದ್ದರೆ ಒಂದು ಒಳ್ಳೆಯ ಪದ್ಧತಿ ಅನ್ನೋದು ಕೂಡ ಪುರಾಣದಿಂದ ನಮ್ಮ ಹಿರಿಯರು ರೂಢಿ ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿಯಾಗಿರುತ್ತೆ. ಗುರುವಾರ ಹಿಂದಿನ ದಿನ ಬುಧವಾರ ಆದಷ್ಟು ಶುದ್ಧವಾಗಿದ್ದು ಮಾಂಸಾಹಾರ ತಿನ್ನೋರು ಬುಧವಾರ ಆದಷ್ಟು ಬುಧವಾರ ಹಿಂದಿನ ದಿನ ಆಗಿರೋದ್ರಿಂದ ಅವತ್ತು ಸೇವನೆ ಮಾಡಬೇಡಿ. ಆದಷ್ಟು ಶುದ್ಧವಾಗಿರೋದಕ್ಕೆ ಪ್ರಯತ್ನ ಪಟ್ಟಾಗ ನೀವು ಗುರುವಾರ ಬರೀ ಮೈಗೆ ಸ್ನಾನ ಮಾಡೋ ಕೂಡ ಗುರುಗಳನ್ನ ಆರಾಧನೆಯನ್ನು ನಾವು ಮಾಡಬಹುದಾಗಿದೆ. ತುಂಬ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ, ತುಂಬ ಕನ್ಫ್ಯೂಸ್ ಬೇಡ ಅಂತ ಹೇಳಿ. ಇನ್ನೂ ಕೂಡ ನಿಮಗೇನಾದರೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡುವಂಥದ್ದನ್ನು ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನು ನಾಮಲೇಖನ ಪುಸ್ತಕದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕಳೀಬೇಕು ಅಂತ ನಾವು ಎಲ್ಲ ಒಂದು ನೇಮ್ಗಳು ಯಾರೆಲ್ಲ ವಿಳಾಸ ಕಳಿಸಿದ್ದೀರೋ ಅವ್ರ ನೇಮ್ ಎಲ್ಲ ನಾವು ಒಂದು 108 ಜನರ ನೇಮು ವಿಳಾಸನ ತಗೊಳ್ಳುವಂಥದ್ದನ್ನು ಮಾಡ್ತಾ ಇರೋದ್ರಿಂದ ಖಂಡಿತ ಇನ್ನು ಮುಂದಿನ ವಾರ ರಾಯರ ಆರಾಧನೆ ಬರ್ತಾ ಇದೆ, ಅದನ್ನೆಲ್ಲ ಕಳ್ಕೊಂಡು ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ನಾಮಲೇಖನ ಪುಸ್ತಕ ಖಂಡಿತ ಬರುತ್ತೆ. ಆದಷ್ಟು ಮತ್ತೊಮ್ಮೆ ಹೇಳುವಂಥದ್ದು, ಬೆಂಗಳೂರಿನವರು ಕಾಮಧೇನು ಕ್ಷೇತ್ರಕ್ಕೆ ನೀವು ಖುದ್ದು ಭೇಟಿ ಕೊಟ್ಟು ರಾಯರ ಬೃಂದಾವನ ದರ್ಶನ ಮಾಡಿಕೊಂಡು ನೀವು ಅಲ್ಲೇ ನಾಮಲೇಖನ ಪುಸ್ತಕ ತರುವಂಥದ್ದನ್ನು ಮಾಡಿ. ಒಂದು ನಾಮಲೇಖನ ಪುಸ್ತಕದ ಬೆಲೆ ಕೇವಲ 20 ರೂಪಾಯಿ ಇರೋದ್ರಿಂದ ನೀವು ಕೂಡ ಒಂದಿಷ್ಟು ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಮತ್ತೊಬ್ರಿಗೂ ಕೂಡ ಕೊಡುವಂಥದ್ದನ್ನು ಮಾಡಬಹುದಾಗಿದೆ ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ. ಬೆಂಗಳೂರಿನವರು ಆದಷ್ಟು ಕಾಮಧೇನು ಕ್ಷೇತ್ರಕ್ಕೆ ಹೋಗುವಂಥದ್ದನ್ನು ಮಾಡಿ. ದೂರದ ಊರುಗಳಿಂದ ತುಂಬ ಜನ ವಿಳಾಸ ಕಳಿಸ್ಕೊಟ್ಟಿದ್ದೀರಾ, ಅಂಥವರಿಗೆ ಇನ್ನೊಂದು ಆರಾಧನೆ ಬರ್ತಾ ಇದೆ, ಆದ್ದರಿಂದ ಅದನ್ನು ಕೂಡ ಒಂದು ಸ್ವಲ್ಪ ಅದನ್ನೆಲ್ಲ ಆರಾಧನೆಯೆಲ್ಲ ಮುಗಿದು ಸೇವೆಯೆಲ್ಲ ಆದಮೇಲೆ
ಖಂಡಿತ 108 ಜನರಿಗೆ ಆ ವಿಳಾಸ ಬರೆಯೋದಾಗ್ಲಿ ಅದನ್ನು ಪೋಸ್ಟ್ ಮಾಡೋದಾಗ್ಲಿ ಒಂದು ಸ್ವಲ್ಪ ಕೆಲಸ ಹಿಡಿಯೋದ್ರಿಂದ ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನುವ ಒಂದು ಭಾವನೆ ಒಂದಿಗೆ ಇನ್ನೊಂದು 10 ದಿನ ಕಳೆದ ನಂತರ ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ನಾಮಲ್ಲೇಖನ ಪುಸ್ತಕ ಖಂಡಿತ ರಾಯರ ಇಚ್ಛೆಯಂತೆ ಯಾರ ಮನೆಗೆ ನಿಮ್ಮ ಮನೆಗಳಿಗೆ ಬರಬೇಕು ಅನ್ನೋದು ಅವರ ಇಚ್ಛೆ ಇದ್ದರೆ ಖಂಡಿತ ತಲುಪುವಂಥದ್ದು ಖಂಡಿತ ಆಗುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ ಅಂತಲೂ ಕೂಡ ನಿಮ್ಮಲ್ಲಿ ವಿನಂತಿಸ್ತೀನಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಒಂದಿಷ್ಟು ಜನರು ಸಾಮೂಹಿಕವಾಗಿ ರಾಯರ ಆರಾಧನೆ ವಿಶೇಷವಾದ ಬಗ್ಗೆ ನಿಮಗೆ ನಿಮ್ಮ ಹತ್ರ ನಾನು ತಿಳಿಸಿದ್ದೀನಲ್ವಾ, ಅದರ ಬಗ್ಗೆ ನೀವು ಕೂಡ ಭಾಗವಹಿಸ್ಬೋದು, ಪಾಲ್ಗೊಳ್ಳಬಹುದು. ನಾಳೆ ನಾನು ಮೊಬೈಲ್ನ ಆನ್ ಮಾಡ್ತೀನಿ, ಬರುವಂಥ ಇಚ್ಛೆ ಉಳ್ಳವರು ಫೋನ್ ಮೂಲಕ ನೀವು ನನ್ನ ಜೊತೆ ಮಾತಾಡಿ ನಿಮ್ಮ ಹೆಸರುಗಳನ್ನು ಕೂಡ ನೋಂದಾಯಿಸ್ಕೊಳ್ಬಹುದು. ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಯರ ಆರಾಧನೆ ಮಾಡೋಣ, ಒಮ್ಮೆ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದನ್ನು ಮಾಡೋಣ. ಯೂಟ್ಯೂಬ್ ಕುಟುಂಬದ ಒಂದಿಷ್ಟು ಜನರು ಒಂದೆಡೆ ಸೇರಿದಾಗ ಖಂಡಿತ ಸಂಭ್ರಮ, ಖುಷಿ, ಸಂತೋಷ, ಜೊತೆಗೆ ಭಯ, ಭಕ್ತಿ, ಶ್ರದ್ಧೆನೂ ಕೂಡ ರಾಯರ ಮುಂದೆ ಬರುವಂಥದ್ದು ಎಲ್ರಿಗೂ ಕೂಡ ಆಗೋದ್ರಿಂದ ಖಂಡಿತ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನೋದನ್ನು ಕೂಡ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ ನಾಳಿನ ಮಹಿಮೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಆತ್ಮೀಯರಿಗೂ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.